ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ತುಂಬ ಜನಕ್ಕೆ ಮನೆಯಲ್ಲೇ ಬೆಣ್ಣೆಯಿಂದ ತುಪ್ಪ ಮಾಡುವ ಅಭ್ಯಾಸ ಇರುತ್ತೆ ಅಲ್ವಾ? ಬಟ್ ಕೆಲವೊಬ್ಬರಿಗೆ ಏನಾಗುತ್ತೆ, ತುಪ್ಪ ಚೆನ್ನಾಗಿ ಕಲರ್ ಬರೋದಿಲ್ಲ, ಅಥವಾ ತುಂಬ ಸ್ಮೆಲ್ ಚೆನ್ನಾಗಿ ಬರೋದಿಲ್ಲ, ಅಥವಾ ತುಂಬ ಮರಳು ಮರಳಾಗಿ ಬರಲ್ಲ ಅನ್ನೋದು ಕಂಪ್ಲೇಂಟ್ ಇರುತ್ತೆ ಅಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದಕ್ಕೆ ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ತುಂಬ ಸೀಕ್ರೆಟ್ ಟಿಪ್ಸ್ಗಳು, ಅಮ್ಮ ನಮಗೆ ಹೇಳ್ಕೊಟ್ಟಿರುವಂತಹ ಕೆಲವೊಂದು ಸೂಪರ್ ಟಿಪ್ಸ್ಗಳು. ಆ ಟಿಪ್ಸ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ಕನ್ನಡ ಟಿಪ್ಸ್ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮನೆಯಲ್ಲಿ ತುಪ್ಪ ಮಾಡುವಾಗ ಕೆಲವು ಸರಿ ಈ ಥರ ಚೆನ್ನಾಗಿ ಯೆಲ್ಲೋ ಕಲರ್ ಬರೋದಿಲ್ಲ, ಅಥವಾ ಮರಳು ಮರಳಾಗಿ ಬರಲ್ಲ, ಅಥವಾ ಸ್ಮೆಲ್ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ? ಸೊ ಅದಕ್ಕಾಗಿ ಕೆಲವೊಂದು ಟಿಪ್ಸ್ಗಳನ್ನು ನಾನು ಹೇಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರೋದಕ್ಕೆ, ಹಾಗೆ ಸ್ಮೆಲ್ ಚೆನ್ನಾಗಿ ಬರೋದಕ್ಕೆ. ಅದರಿಂದ ಟೇಸ್ಟ್ ಇನ್ನೂ ಜಾಸ್ತಿನೇ ಆಗುತ್ತೆ ತುಪ್ಪದ್ದು. ಸೊ ಮನೆಯಲ್ಲೇ ಮಾಡಿರೋ ತುಪ್ಪ ಆದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇವತ್ತಿನ ಆ ಟಿಪ್ಸ್ಗಳು ಯಾವುದು ಅಂತ ನೋಡ್ಕೊಂಬರೋಣ. ಈಗ ಮೊದಲನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಸ್ಮೆಲ್ ಬರಬೇಕು ಅಂತಂದರೆ ನಾವು ಏನು ಮಾಡಬಹುದು ಅಂತ ಅಂದರೆ, ನಾವು ವೀಳ್ಯದೆಲೆ ಅಥವಾ ತುಳಸಿ ಮನೆಯಲ್ಲೇ ಇದ್ದೇ ಇರುತ್ತೆ ಅಲ್ವಾ? ಸೊ ನಾವು ತುಪ್ಪ ಕಾಯಿಸುವಾಗ ಲಾಸ್ಟಲ್ಲಿ ಒಂದು ವೀಳ್ಯದೆಲೆ ಅಥವಾ ಒಂದೆರಡು ಅಥವಾ ಮೂರು ತುಳಸಿ ಎಲೆಗಳನ್ನು ಹಾಕಬಹುದು. ಇದರಿಂದಾಗಿ ತುಪ್ಪ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿ ಕೂಡ ಆಗಿರುತ್ತೆ, ತುಂಬ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ನಮಗೆ. ಈಗ ಎರಡನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದು ಕೂಡ ತುಪ್ಪದ ಸ್ಮೆಲ್ ಚೆನ್ನಾಗಿ ಬರೋದಕ್ಕೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದು ಮೆಂತೆ. ಮೆಂತೆ ನಾವು ತುಪ್ಪ ಕಾಯಿಸುವಾಗ ಲಾಸ್ಟಲ್ಲಿ ಒಂದು ನಾಲ್ಕು ಕಾಳನ್ನು ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಕಹಿ ಬರಬಹುದು. ಜಸ್ಟ್ ಒಂದು ನಾಲ್ಕು ಕಾಳನ್ನು ಹಾಕಿದರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಅಂತೂ ತುಂಬಾ ಘಮ್ ಅಂತ ಬರುತ್ತೆ. ಈಗ ಮೂರನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಮೂರನೇ ಟಿಪ್ಸ್ ಅಂತ ಹೇಳಿದರೆ ತುಂಬ ಜನರ ಕಂಪ್ಲೇಂಟ್ ಅಂತ ಹೇಳಿದರೆ ತುಪ್ಪ ಕಾಯಿಸಿದಾಗ ಅಥವಾ ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಕಲರ್ ಚೆನ್ನಾಗಿ ಬರೋದಿಲ್ಲ ಅನ್ನೋದು. ತುಪ್ಪ ಕಲರ್ ತುಂಬ ಚೆನ್ನಾಗಿ ಬರಬೇಕು, ತುಂಬ ಚೆನ್ನಾಗಿರಬೇಕು ಅಂತಾದರೆ ನಾವು ಒಂದು ಸೀಕ್ರೆಟನ್ನು ಯೂಸ್ ಮಾಡಬಹುದು. ಅದು ಯಾವುದು ಅಂತ ಹೇಳಿದರೆ ಅರಿಶಿನ. ಅರಿಶಿನನೂ ಕೂಡ ಹಾಗೆ ಜಾಸ್ತಿ ಹಾಕಬಾರ್ದು, ಜಸ್ಟ್ ಒಂದು ಚಿಟಿಕೆ ಅರಿಶಿನನ ನಾವು ತುಪ್ಪ ಕಾಯಿಸುವಾಗ ಜಸ್ಟ್ ಎಂಡಿಂಗಲ್ಲಿ ಹಾಕಬೇಕು, ಸ್ಟಾರ್ಟಿಂಗಲ್ಲಿ ಹಾಕಬಾರ್ದು. ಎಂಡಿಂಗಲ್ಲಿ ಒಂದು ಚಿಟಿಕೆ ಅರಿಶಿನನ ಹಾಕಿದರೆ ತುಪ್ಪದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ತುಪ್ಪದ ಕಲರ್ ಹಾಗೆ ಸ್ಮೆಲ್ ಟೇಸ್ಟ್ ಎಲ್ಲೂ ಚೆನ್ನಾಗಿ ಬರಬೇಕಂತ ಹೇಳಿದರೆ ನಾವು ಯಾವ್ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು ಅಂತ ಹೇಳಿ. ನಿಮಗೂ ಕೂಡ ಇಂತಹದೇ ಕೆಲವೊಂದು ಟಿಪ್ಸ್ಗಳು ಗೊತ್ತಿದ್ದರೆ, ಅಥವಾ ನೀವು ತುಪ್ಪ ಕಾಯಿಸುವಾಗ ಮನೆಯಲ್ಲಿ ಏನು ಯೂಸ್ ಮಾಡ್ತೀರಾ, ಏನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀರಾ, ಯಾವ ರೀಸನ್ಗೆ ಅನ್ನೋದನ್ನು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ತಿಳ್ಕೊಳ್ಬಹುದು. ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಕನ್ನಡ ಟಿಪ್ಸ್ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು, ಬೇರೆ ಬೇರೆ ಟಿಪ್ಸ್ಗಳನ್ನು ಬೇಗನೆ ತಿಳ್ಕೊಳ್ಬಹುದು. ಥ್ಯಾಂಕ್ ಯು.